ಉಪಚುನಾವಣೆ ಘೋಷಣೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ಟಿಕೆಟ್ ನೀಡ್ತೀವಿ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರದ ಪತನದಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರವಿದೆ, ಅವರನ್ನ ಬಿಟ್ರೆ ಹೇಗೆ, ಅವನೇ ಪಾತ್ರಧಾರಿ ಎಂದರು. ಇನ್ನು ಇತ್ತ ಡಿಸಿಎಂ ಸೌದಿಗೆ ಎಂಎಲ್ಎ ಟಿಕೆಟ್ ಇಲ್ಲ, ಸೌದಿಗೆ ಹೈಕಮಾಂಡ್ ಏನಾದ್ರೂ ವ್ಯವಸ್ಥೆ ಮಾಡುತ್ತೆ ಬಿಡ್ರಿ ಎಂದ ಜಿಗಜಿಣಗಿ. ಪಕ್ಷ ಬಿಟ್ಟು ಬಂದವರಿಗೆ ಅನ್ಯಾಯ ಮಾಡಲ್ಲ ಎಂದರು. ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಗೆಲ್ತೇವಪ್ಪ, ಇಷ್ಟು ಮಾತ್ರ. ನಮ್ಮ ಪಕ್ಕಕ್ಕೆ 100% ಗೆದ್ದಿತ್ತೇವ್ರಿ, 100 to 100 ಗೆದ್ದಿತ್ತೇವೆ. ನಮ್ದು ಒಂದೇ ಅಂತಲ್ಲ, ಎಷ್ಟು 15 ಜನ ಏನು ನಿಲ್ತಾರ, ಅವು 15 ಸೀಟ್ಗಳನ್ನು ನಾವು ಗೆಲ್ತೇವೆ. ಭಾರತೀಯ ಈಗ ರಮೇಶ್ ಜಾರಕಿಹೊಳಿ ಟಿಕೆಟ್ ಕೊಡ ಸರ್, ಬಿಜೆಪಿ ಟಿಕೆಟ್ ಕೊಡ್ತಾರೆ, ಏನು ಸರ್ ಇನ್ನೂ ಯಾಕೆ ಅವ್ನಿಗೆ ಯಾಕೆ ಕೊಡಂಗಿಲ್ಲ ಅಲ್ರಿ, ಪಾತ್ರಧಾರಿನೇ ಅವನದನ ಜಾರಕಿಹೊಳಿ, ಮತ್ತು ಅವನಿಗೆ ಟಿಕೆಟ್ ಕೊಡೋದಿಲ್ಲ ಅದ್ರಿ. ಯಾರು ಹೇಳಿದ್ರೆ ನಿಮಗೆ ಕೊಡೋದಿಲ್ಲ, ಕೊಟ್ಟೆ ಕೊಡ್ತಾರೆ ಸರ್. ಲಕ್ಷ್ಮಣ ಸೌದಿ ಅವ್ರಿಗೆ ಟಿಕೆಟ್ ಅಥವಾ ಇಲ್ಲ, ಈ ಬಂದವರಿಗೆ ಅಪ್ಪ, ಅವ್ರು ಬಂದವ್ರಿಗೆಲ್ಲ ಅನ್ಯಾಯ ಮಾಡೋದ್ರಾಗ ಏನು ಅನ್ಯಾಯ ಮಾಡೋದ್ರಾಗ ಅರ್ಥ ಇಲ್ಲ ಸರ್. ಮತ್ತೆ ಸೌದಿ ಅವ್ರದ್ದು ಏನು ಸರ್, ಸೌದಿ ಅವ್ರಿಗೆ ಅವ್ರಿಗೆ ಏನಾದ್ರೆ ಮಾಡ್ತಾರೆ ರೀ ಏನು ಸರ್? ನಾಯಬ್ ಅವರು ಡಿ ಸಿ ಎಮ್ ಅದಲ್ಲ, ಅವ್ರಿಗೆ ಆರು ತಿಂಗಳ ನಂತರ ಆಗೋದಿಲ್ಲ ಸರ್, ಮಾಡ್ತಾರೆ ತಗೋರಿ ಅವ್ರನ್ನ, ಏನೋ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಅದೇ ಏನು ಸರ್, ಏನು ಮಾಡ್ತಾರೆ ಅಂತ ಅದನ್ನ ನಾ ಹೇಳ, ಪಾರ್ಟಿಯವ್ರು ಹೇಳ್ಬೇಕ್ರಿ, ಒಟ್ಟು ಮಾಡ್ತಾರ ಅಂತ ಹೇಳಿ. ನೀವು ಹಿರಿಯರಲ್ಲ ಸರ್ ಪಾರ್ಟಿ ಒಳಗೆ? ಚೀಚಿಗೆ ಹಿರಿಯರು ಹೌದಪ್ಪ, ಆದ್ರೆ ಅದು ಈ ಪಾರ್ಟಿಯವರು ಅದನ್ನು ಅವ್ರಿಗೆ ಸಹಾಯ ಮಾಡ್ತಾರೆ ಖಂಡಿತ. ಅದರಲ್ಲಿ ಪರವಾಗಿ ಇದಕ್ಕೆ ಹೋಗ್ತಿರ್ ಸರ್ ಪ್ರಚಾರಕ್ಕೆಲ್ಲ? ಇನ್ನ ಹೌದೌದು, ಅದು ಇನ್ನು ಡಿಕ್ಲೇರ್ ಆದ್ಮೇಲೆ ಹೋಗುದು ಎಲ್ಲ, ನಾವು ಅವನ್ನೇ ಅಲ್ಲ ಎಲ್ಲರೂ ಹೋಗ್ತಾರೆ ಪಾರ್ಟಿಯಿಂದ, ಅಟ್ನಿಗೆ ಹೋಗ್ತಾರೆ, ಇರೋದಕ್ಕೆ ಕಾಕಾಕ್ ಹೋಗ್ತಾರೆ, ಕಾಗೋಣಕ್ಕೆ ಹೋಗ್ತಾರೆ, ಎಲ್ಲ ಕಡೆನೂ ಹೋಗ್ತಾರೆ. ಕೇಳಿ, ಪ್ರೈಸ್ ಟ್ಯಾಗ್ ಚೆಕ್ ಮಾಡು. ಗೋಲ್ಡ್ ವೇಟ್ ಬೇರೆ, ಪ್ರೆಷರ್ ಸ್ಟೋನ್ಸ್ ವೇಟ್ ಬೇರೆ, ಆಮೇಲೆ ಮೇಕಿಂಗ್ ಚಾರ್ಜಸ್ ಬೇರೆ ಬೇರೆ ಬೇರೆ. ಸೊ ಗೋಲ್ಡ್ ಗೆ ಗೋಲ್ಡ್ ಪ್ರೈಸ್ ಪೇ ಮಾಡಿ. ವಾವ್, ಎಲ್ಲ ಬಿಲ್ ನಲ್ಲೂ ಬರುತ್ತೆ, ಫ್ಯೂಚರ್ ಗೋಸ್ಕರ ಟ್ರಾನ್ಸ್ಪರೆನ್ಸಿ. ಇದು ಮಲಬಾರ್ನ ಪ್ರಾಮಿಸ್, ಇಟ್ಸ್ ಆಲ್ಸೋ ವಾವ್ ಪ್ರಾಮಿಸ್, ಇಸ್ ಎ ಪ್ರಾಮಿಸ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.